ಇವತ್ತು ನಿರ್ಣಾಯಕ ಸಭೆಯನ್ನ ಕರ್ತಿದ್ರು ಸಂಸದೆ ಸುಮಲತಾ ಅವರು ಆ ಸಭೆಯನ್ನ ನಡೆಸಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಏನೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ರೆ ನೋಡ್ತಾ ಹೋಗೋಣ ಮಂಡ್ಯ ಸ್ಪರ್ಧೆಗೆ ಬಿಗಿ ಪಟ್ಟನ್ನ ಇದ್ದಾರೆ ಸುಮಲತಾ ಅವರು ಬೆಂಬಲಿಗರ ಸಭೆಯಲ್ಲೂ ಕೂಡ ಇದೇ ವಿಚಾರ ವ್ಯಕ್ತ ಆಯ್ತು ಮಂಡ್ಯದಲ್ಲಿ ಬಿಜೆಪಿಯಿಂದಲೇ ನೀವು ನಿಲ್ಲಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆಯಂತೆ ನಿರ್ಣಾಯಕ ಸಭೆಯಲ್ಲಿ ಸುಮಲತಾ ಬೆಂಬಲಿಗರು ಇದೇ ವಿಚಾರವನ್ನ ಒತ್ತಾಯಿಸಿದ್ದಾರೆ ಅಂತ ಸುಮಲತಾ ಅವರು ತಿಳಿಸ್ತಾ ಇದ್ದಾರೆ ಅಲ್ಲಿಗೆ ಮಂಡ್ಯ ಬಿಟ್ಟು ಬೇರೆ ಆಪ್ಷನ್ಸ್ ನಾನಂತೂ ನೋಡ್ತಾ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಬಿ ಜೆ ಪಿ ಸ್ಪಷ್ಟವಾಗಿ ರವಾನೆ ಮಾಡ್ದಂಗೆ ಕಾಣಿಸ್ತಾ ಇದೆ ಜೊತೆಗೆ ಪಾಸಿಟಿವ್ ವಾತಾವರಣ ಬಿಜೆಪಿಗೆ ಇದೆ ಹೀಗಾಗಿ ಮಂಡ್ಯವನ್ನ ಉಳಿಸ್ಕೊಳ್ಳಿ ಟಿಕೆಟ್ ನನಗೆ ಕೊಡಿ ಅನ್ನೋ ಸಂದೇಶವನ್ನ ಕೂಡ ಸಭೆಯ ಬಳಿಕ ಸುದ್ದಿಗೋಷ್ಠಿಯ ಮುಖಾಂತರ ಸುಮಲತಾ ಅವರು ಮಾಡಿದ ಹಾಗೆ ಕಾಣಿಸ್ತಾ ಇದೆ ಇವತ್ತು ಇದೇ ವಿಚಾರವಾಗಿ ಡಿಸಿಷನ್ ಹೇಳ್ತಾರೆ ಅಂತ ಹೇಳಲಾಗ್ತಾ ಇತ್ತು ಯಾವ ಡಿಸಿಷನ್ ಏನ್ ನಡೆ ಇರುತ್ತೆ ಅಂತ ನಿರ್ಣಾಯಕ ಸಭೆಯಲ್ಲಿ ಸುಮಲತಾಗೆ ಅವರ ಬೆಂಬಲಿಗರು ಕೂಡ ಇದನ್ನೇ ಸಜೆಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಒಂದಂತೂ ಸ್ಪಷ್ಟ ಏನೇ ಆದ್ರೂ ಕೂಡ ನಾನು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಗೆ ಬಿಟ್ಟು ಕೊಡಲ್ಲ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗೂ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಲ್ಲ ಸಭೆ ಬಳಿಕ ಸಂಸದೆ ಸುಮಲತಾ ಅವರ ರಿಯಾಕ್ಷನ್

ಕಂಪ್ಲೀಷನ್ ಆಗ್ತಿರೋ ಈ ಸಮಯದಲ್ಲಿ ಈ ಜರ್ನಿಯ ಬಗ್ಗೆ ಒಂದಷ್ಟು ಮಾತಾಡಿದ್ವಿ ಅವರವರ ಅಭಿಪ್ರಾಯಗಳು ಈ ಒಂದು ಐದು ವರ್ಷಗಳ ಒಂದು ನೆನಪುಗಳು ನಾವು ಮಾಡಿದಂಥ ಒಂದು ಕೆಲಸ ಏನಿದೆ ಅದರ ಬಗ್ಗೆ ಅವರು ಅವರವರ ಒಪೀನಿಯನ್ಸ್ನ ಕೊಟ್ಟರು ಒಂದು ಒಳ್ಳೆ ಪಾಸಿಟಿವ್ ಚರ್ಚೆ ಆಯಿತು ಮುಂದಿನ ಒಂದು ಲೋಕಸಭಾ ಎಲೆಕ್ಷನಲ್ಲಿ ಯಾವ ರೀತಿ ನನ್ನನ್ನು ನೋಡೋಕೆ ಇಷ್ಟಪಡ್ತಾರೆ ಅನ್ನುವಂಥ ಮಾತುಗಳು ಅದನ್ನು ಚರ್ಚೆ ಮಾಡಿದ್ವಿ ಸೊ ಒಟ್ಟಿನಲ್ಲಿ ಇದರಲ್ಲಿ ತುಂಬಾ ಒಂದು ವಿಶ್ವಾಸ ತುಂಬಿಸೋ ಅಂಥ ಒಂದು ಕೆಲಸ ಆಗಿತ್ತು ಯಾಕೆಂದರೆ ಹಲವಾರು ಸೋಷಲ್ ಮೀಡಿಯಾಗಳಲ್ಲಿರ್ಬೋದು ಅಥವಾ ಮೀಡಿಯಾದಲ್ಲಿ ದಿನೇ ದಿನೇ ಬೇರೆ ಬೇರೆ ರೀತಿಯ ಒಂದು ನ್ಯೂಸನ್ನು ನೋಡಿದಾಗ ಸ್ವಲ್ಪ ಗೊಂದಲಗಳು ಆಗೋದು ಸಹಜ ಸೊ ಅದೆಲ್ಲ ಏನೂ ಇಲ್ಲ ನಾವು ನಿಮ್ಮ ಜೊತೇಲಿ ಇದ್ದೀವಿ ಅನ್ನೋ ಅಂಥ ಮಾತುಗಳನ್ನ ದೃಢವಾಗಿ ನಮ್ಮ ಬೆಂಬಲಿಗರೆಲ್ಲ ಇವತ್ತು ಹೇಳಿದ್ದಾರೆ ಸೊ ಅದೇ ಈ ಸಭೆಯ ಒಂದು ಮೂಲ ಉದ್ದೇಶವಾಗಿತ್ತು ದರ್ಶನ್ ಅವರು ನಮ್ಮ ಎಲೆಕ್ಷನಲ್ಲಿ ಐದು ವರ್ಷಗಳ ಹಿಂದೆ ಯಾವ ರೀತಿ ನನ್ನ ಜೊತೇಲಿ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅಷ್ಟು ಶ್ರಮಪಟ್ಟು ನನಗೋಸ್ಕರ ಕೆಲಸ ಮಾಡಿ ನನ್ನ ಗೆಲುವಿಗೆ ಒಂದು ಮುಖ್ಯವಾದ ಕಾರಣವಾಗಿತ್ತು ಹೈ ವೋಲ್ಟೇಜ್ ಮೀಟಿಂಗ್ ಬಳಿಕ ನಡೆಸಿದ ಸುಮಲತಾ ಅವರು ಬಹಳ ಕ್ಲಿಯರ್ ಆಗಿ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಮಾತ್ರ ನಾನು ನಿಂತ್ಕೊಳ್ಳೋದು ಬೇರೆ ಕ್ಷೇತ್ರದ ಪ್ರಪೋಸಲ್ ಅನ್ನ ನೀವು ಇಟ್ಟರು ಕೂಡ ನಾನು ಒಪ್ಪೋದಿಲ್ಲ ಕೊಡೋದು ಬೇಡ ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾರೆ ಕ್ಲೀನ್ ಆಗಿ ತುಂಬ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತಾ ಇದಾರೆ ಅದೇ ಹೇಳ್ತಾ ಇರೋದು ಅವರು ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಬಿಜೆಪಿಗೆ ಪಾಸಿಟಿವ್ ವಾತಾವರಣ ಇದೆ ಹಿಂದಿದ್ದ ಪರಿಸ್ಥಿತಿ ಬಿಜೆಪಿಗಿಲ್ಲ ಇಲ್ಲ ಈ ಸಲ ಬಿಜೆಪಿಯ ಬಾವುಟ ಅಲ್ಲಿ ಹಾರಿಸ್ತೀವಿ ಅನ್ನುವಂತಹ ಸ್ಪಷ್ಟೋಕ್ತಿ ಪ್ರತಿ ಮಾತ್ನಲ್ಲೂ ಕೂಡ ಕಾಣಿಸ್ತಾ ಇದೆ ಸುಮಲತಾ ಅವರು ಇದೇ ಡಿಸಿಷನ್ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಫೈನಲಿ ಈಗ ಬೆಂಬಲಿಗರ ಹೈ ವೋಲ್ಟೇಜ್ ಮೀಟಿಂಗ್ ಬಳಿಕ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ಗೆ ಬಿಟ್ಕೊಡೋ ಪ್ರಶ್ನೆ ಬೇಡ ಹೇಗಾದ್ರೂ ಮಾಡಿ ಬಿ ಜೆ ಪಿ ಮಂಡ್ಯವನ್ನ ಉಳಿಸ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಇದಾರೆ ಹಾಗೆ ಹಲವು ರಾಜಕೀಯ ಪರಿಸ್ಥಿತಿಗಳನ್ನ ಕೂಡ ನೆನಪು ಮಾಡಿದ್ರು ಅದ್ರಲ್ಲಿ ಒಂದು ಹಿಂದೆ ನಾನು ಜಯರಾಮ್ ಅಶೋಕ್ ಕೂಡ ಸಪೋರ್ಟ್ ಮಾಡಿದ್ದೆ ಲಾಸ್ಟ್ ಟೈಮ್ ವಿಧಾನಸಭೆ ಚುನಾವಣೆಯಲ್ಲಿ ದುಡಿದೀನಿ ಬಿಜೆಪಿಗೋಸ್ಕರ ನೆನಪು ಮಾಡ್ಕೊಡೋ ಬೆಂಬಲಿಗರ ಸಭೆಯಲ್ಲಿ ಒಕ್ಕೊರಲ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಮಂಡ್ಯದ ವಿಚಾರ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ತಲೆನೋವಾಗುವಂತಹ ಮುನ್ಸೂಚನೆಯಂತೂ ಈ ಸಭೆಯ ಔಟ್ಕಮ್ ನ ಬಳಿಕ ಅಂತೂ ಸಿಗ್ತಾ ಇದೆ ನಿರ್ಣಾಯಕ ಸಭೆಯಲ್ಲಿ ಬೆಂಬಲಿಗರ ಅಪೇಕ್ಷೆ ಏನು ಬೆಂಬಲಿಗರ ಮನದ ಬಯಕೆ ಏನು ಅನ್ನೋದನ್ನ ಸುಮಲತಾ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದಾರೆ ಆ ಮೂಲಕ ಏನೇ ಆದ್ರೂ ಈ ಕ್ಷೇತ್ರವನ್ನ ಬಿಟ್ಟು ಕೊಡಬಾರ್ದು ಜೆ ಡಿ ಎಸ್ಗೆ ಅನ್ನೋದನ್ನ ತಮ್ಮದೇ ದಾಟಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಗೆ ತಲುಪಿಸುವಂತಹ ಪ್ರಯತ್ನದಲ್ಲಿ ಸುಮಲತಾ ಅವರು ಇದ್ದಾರೆ ಜೊತೆಗೆ ಬೇರೆ ಕ್ಷೇತ್ರದಲ್ಲಿ ನನ್ನನ್ನು ನಿಲ್ಲಿಸುವಂತಹ ಪ್ರಪೋಸಲ್ಲು ನನ್ನ ಹೆಸರನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ತೇಲಿಸಿ ಬಿಡುವಂತಹ ಕಾರ್ಯತಂತ್ರಕ್ಕೆ ನಾನು ಬಗ್ಗಲ್ಲ ಅನ್ನೋದನ್ನ ಹೇಳ್ತಾ ಇದ್ದೆ ಕೊಡ್ತಾರೆ ರವೀಶ್ ರವೀಶ್ ಕೊಡ್ತಾ ಅಂತ ಮಂಡ್ಯ ಮಂಡ್ಯ ಬಿಟ್ಟು ಬೇರೆ ನಾನು ಒಪ್ಪಲ್ಲ ಅನ್ನೋ ಸ್ಪಷ್ಟ ಸಂದೇಶ ಮಮತಾ ಖಂಡಿತವಾಗಿ ಕೂಡ ಸುಮಲತಾ ಅವರು ಇವತ್ತು ಬೆಂಬಲಿಗರ ಸಭೆಯನ್ನ ಕರೆದಿರ್ತಕ್ಕಂಥದ್ದು ಮಂಡ್ಯದಲ್ಲಿನ ಸ್ಪರ್ಧೆ ಮಾಡಲೇಬೇಕು ಬಿಜೆಪಿ ಸಿಂಬಲ್ನಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನೋದು ಆಶಾಭಾವನೆಯನ್ನು ಇಟ್ಕೊಂಡು ಸಭೆಯನ್ನ ಕರೆದಿದ್ದಾರೆ ಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಆದರೆ ಪ್ರಮುಖವಾಗಿ ಬಿಜೆಪಿ ಹೈಕಮಾಂಡ್ ಮನದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಯಾಕೆಂದರೆ ಮೊನ್ನೆ ಅವರು ಅಮಿತ್ ಶಾ ಅವರ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ದೇವೇಗೌಡರು ಒಂದು ಮಾತನ್ನು ಹೇಳಿ ಕಳಿಸಿರ್ತಾರೆ ಪ್ರಮುಖವಾಗಿ ನಮ್ಮ ಮಂಡ್ಯದಲ್ಲಿ ಜೆ ಡಿ ಎಸ್ ಬಿದ್ದಾಗ ಮತ್ತು ಎದ್ದಾಗ ಎಲ್ಲದಕ್ಕೂ ಕೂಡ ಕೈ ಹಿಡಿದಿರ್ತಕ್ಕಂಥದ್ದು ಮಂಡ್ಯ ಜನ ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯವನ್ನು ಬಿಟ್ಟು ಕೊಡಬಾರ್ದು ಅನ್ನೋದು ಕೂಡ ದೇವೇಗೌಡರ ಸಂದೇಶ ಆಗಿತ್ತು ಆ ಸಂದೇಶದಂತೆ ಅಮಿತ್ ಶಾ ಅವರ ಮುಂದೆ ಕೂಡ ಅದೇ ರೀತಿಯ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾಯಿದೆ ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಬಿ ಜೆ ಪಿ ಸಿಂಬಲ್ ಪಕ್ಷದಿಂದ ಬಿ ಜೆ ಪಿ ಸಿಂಬಲ್ನಿಂದಲೇ ಕೂಡ ನಾನು ಸ್ಪರ್ಧೆ ಮಾಡಬೇಕು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೆ ಕಳೆದ ಬಾರಿ ಇರ್ತಕ್ಕಂಥ ಸುಚುವೇಶನ್ ಇಲ್ಲ ಅನ್ನೋದು ಕೂಡ ಅವ್ರ್ಗೆ ಅರ್ಥ ಆದಂತಿದೆ ಆ ಕಾರಣಕ್ಕೋಸ್ಕರವಾಗಿ ಬೆಂಬಲಿಗರ ಅಭಿಪ್ರಾಯವನ್ನು ಕೂಡ ಕೇಳಿರ್ತಕ್ಕಂಥದ್ದು ಇನ್ನೊಂದು ಕಡೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಹೇಳ್ತಾರೆ ಜೆಡಿಎಸ್ಗೆ ಸಾಂಪ್ರದಾಯಿಕವಾಗಿ ಐದೂವರೆ ಲಕ್ಷ ವೋಟ್ಸು ಮಂಡ್ಯದಲ್ಲಿದೆ ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರವು ನಮಗೆ ಕೊಡಬೇಕು ಅನ್ನೋದು ಕೂಡ ಅಲ್ಲಿನ ಕಾರ್ಯಕರ್ತರ ಒಂದು ಮುಖಂಡರ ಅಭಿಪ್ರಾಯ ಆಗಿದೆ ಆ ಕಾರಣಕ್ಕೋಸ್ಕರ ಮಂಡ್ಯ ನಮಗೆ ಬೇಕು ಅಂತ ಕೇಳ್ತಾ ಇದಾರೆ ಒಂದ್ ಕಡೆ ಸುಮಲತಾ ಅವರು ಮಂಡ್ಯದಲ್ಲೇ ನನ್ನ ಸ್ಪರ್ಧೆ ಅಂತಾರೆ ಇನ್ನೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಜೆ ಡಿ ಎಸ್ ಬಿಟ್ಕೊಡ್ಬೇಕು ಅಂತಾರೆ ಈ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಯಾವ ಸಂಧಾನ ಸೂತ್ರವನ್ನ ಆ ಒಂದು ಕ್ಷೇತ್ರಕ್ಕೆ ಎಣೆಯುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಮಮತಾ